ಅಪ್ಪು ಅವರ ನಿಧನಕ್ಕೆ ಇಡೀ ಕರ್ನಾಟಕದ ಜನತೆಯೇ ಕಣ್ಣೀರನ್ನ ಹರಿಸಿದೆ. ಪುನೀತ್ ಅವರ 11ನೇ ದಿನದ ಪುಣ್ಯತಿಥಿಯನ್ನು ನೆನ್ನೆ ಕಂಠೀರವ ಸ್ಟುಡಿಯೋದಲ್ಲಿ ನೆರವೇರಿಸಿದರು. ಪುನೀತ್ ಅವರ ನಿವಾಸಕ್ಕೆ ಡಿಬಾಸ್ ದರ್ಶನ್ ಅವರು ಭೇಟಿ ನೀಡಿ ಪುನೀತ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಅಪ್ಪು ಅವರ ಪತ್ನಿ ಅಶ್ವಿನಿ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಸಮಾಧಾನದ ಮಾತುಗಳನ್ನು ದರ್ಶನ್ ಅವರು ಹೇಳಿದ್ದಾರೆ. ಶಿವಣ್ಣ ಅವರನ್ನ ತಬ್ಬಿಕೊಂಡು ಪುನೀತ್ ಅವರನ್ನ ನೆನೆಸಿಕೊಂಡು ದರ್ಶನ್ ಅವರು ಕಣ್ಣೀರನ್ನ ಹಾಕಿದರು. ಹಾಗೆ ಅಲ್ಲೇ ಇದ್ದ ಪುನೀತ್ ಅವರ ಹೆಣ್ಣು ಮಕ್ಕಳಾದ ಧೃತಿ ಹಾಗೂ ವಂದಿತಾ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದರು. ತಂದೆ ಪುನೀತ್ ಅವರ ಕನಸನ್ನ ನನಸನ್ನಾಗಿ ಮಾಡಿ ಚೆನ್ನಾಗಿ ಓದಿ ಎಂದು ದರ್ಶನ್ ಅವರು ಹೇಳಿದ್ದಾರೆ. ಮಕ್ಕಳಿಬ್ಬರೂ ಸಹ ತಂದೆಯನ್ನ ನೆನೆಸಿಕೊಂಡು ಮತ್ತೆ ಕಣ್ಣೀರನ್ನ ಹಾಕಿದರು. ಒಟ್ಟಿನಲ್ಲಿ ಪುನೀತ್ ಇನ್ನಿಲ್ಲ ಎಂದು ಅರಗಿಸಿಕೊಳ್ಳಲು ಎಲ್ಲರಿಗೂ ಸಹ ಕಷ್ಟವಾಗುತ್ತಿದೆ.